ಆರೋಪಗಳಿಲ್ಲ ಅವರೆಲ್ಲ ಪಕ್ಷದ ಕಾರ್ಯಕರ್ತರು ಹೊಂದಾಣಿಕೆಯಾಗಿ ಪಕ್ಷದಲ್ಲಿ ಪದಾಧಿಕಾರಿಗಳು ಹೊಂದಾಣಿಕೆ ಇದ್ದವರಿದ್ದಾರೆ ಅವರಿಗೆ ನೋಡ್ರಿ ಈಗ ಒಬ್ಬೊಬ್ಬರಿಗೆ ಒಂದು ಅಧಿಕಾರ ಕೊಟ್ಟಾರೆ ಇವರೆಲ್ಲ ವಲಸಿಗರು ಬಂದಾರ ಅಂದ್ರೂ ಅವಾಗ ಸರ್ಕಾರ ಆಗಾಗ ಅವರು ಅವಾಗ ಒಂದು ಸರ್ಕಾರ ಆಗಲಿಕ್ಕೆ ಕಾರಣಕರ್ತರಿದ್ದಾರೆ ಅವನ್ನೆಲ್ಲ ವಿಶ್ವಾಸ ತಗೊಂಡು ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ ಯಾವುದೇ ಮಂಡಳ ಸದಸ್ಯರು ನೋಡ್ರಿ ಒಟ್ಟಾರೆ ಅಭಿಪ್ರಾಯ ಅಂತರೂ ತಗೋತಾರೆ ತಗೊಂಡ ಮ್ಯಾಗ ಅಲ್ಲಿ ಅಂತಿಮವಾಗಿ ಸರ್ವೇನೂ ಒಂದು ಮಾಡಿಸಿಟ್ಟಾರೆ ಅಲ್ಲಿ ನಮ್ಮ ಕೇಂದ್ರದಿಂದ ಸರ್ವೆ ಇದೆ ಅದನ್ನೆಲ್ಲ ಅಭಿಪ್ರಾಯ ತಗೊಂಡೇ ಮಾಡ್ತಾರೆ ಇದೇ ಅಂತಿಮ ತಲ ಇಲ್ಲಿ ಆಗಿದ್ದೇ ಅಂತಿಮ ತಲ ಇದನ್ನು ಮೀರಿನೂ ಸಹ ಹೈಕಮಾಂಡಿಗೆ ಅಧಿಕಾರ ಇದೆ ಅದನ್ನು ಅವರು ಉಪಯೋಗ ಮಾಡಿ ಒಟ್ಟಾರೆ ಗೆಲ್ಲು ಕುದುರೆಬೇಕು ನಾವು ಯಾರು ಗೆಲ್ಲಬೇಕು 130 ಸೀಟರಿಂದ 150 ಗೆಲ್ಲಬೇಕು ಸ್ಪಷ್ಟ ಬಹುಮತ ಸರ್ಕಾರ ರಾಜ್ಯದಲ್ಲಿ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡೇ ಇದನ್ನೆಲ್ಲ ಪ್ರಕ್ರಿಯೆ ಮಾಡ್ತಾರೆ ನೋಡ್ರಿ ಯಾರು ಮಾಡ್ತಾರೋ ಯಾರು ಎಲ್ಲಿ ಮಾಡ್ತಾರೋ ಅಂತಿಮವಾಗಿ ನಿರ್ಣಯ ಪಾರ್ಟಿ ಮಾಡ್ತಾರೆ ಈಗ ಕೆಲವೊಮ್ಮೆ ಪ್ರಚಾರ ನೀವು ಮಾಧ್ಯಮದವ್ರು ಕೊಡ್ತಿರ್ತೀರಿ ಒಬ್ಬೊಬ್ಬರಿಗೆ ಅಲ್ಲಿ ನಿಂತಿರ್ತಾರೆ ಇಲ್ಲಿ ನಿಂತಿರ್ತಾರೆ ಅಂತೇಳಿ ಕೊಡ್ರಿ ಬಿಜೆಪಿ ಶಾಸಕರು ಬಹಳಷ್ಟು ಜನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಅಂಥದ್ದೇನು ವಾತಾವರಣ ಇಲ್ಲ ಇರ್ಬೋದು ಹಿಂದಕ್ಕೆ ಒಂದು 3-4 ತಿಂಗಳ ಹಿಂದೆ ಇತ್ತು ಈಗ ಬಿ ಜೆ ಪಿನೇ ಬರ್ತೈತೆ ಅಂತ ಅವ್ರಿಗೆ ಅನ್ಸೋದು ಯಾರೀ ಯಾರಿಗಿನ್ನು ಏನಾಗಿರ್ತೈತೆ ಹೇಳ್ರಿ ಅವನೊಮ್ಮೆ ಅವರು ಪೂರ್ತಿ ಹೆಸರು ಹಾಳು ಮಾಡ್ಕೊಂಡಿರ್ತಾರೆ ಅವರು ಟಿಕೆಟ್ ಸಿಗೋದಿಲ್ಲ ಅವ್ರಿಗೆ ಒಮ್ಮೊಮ್ಮೆ ಕನ್ಫರ್ಮ್ ಆದವ್ರು ಅಂಥವ್ರು ಏನಾರ ನಿರ್ಣಯ ಮಾಡ್ತಾರೆ ಹೊರತು ಯಾರು ಒಳ್ಳೆ ಹೆಸರು ಇಟ್ಕೊಂಡಾರ ಯಾರು ಒಳ್ಳೆ ಕೆಲಸ ಮಾಡ್ಯಾರ ಅವ್ರಿಗೆ ಟಿಕೆಟ್ ಅಂತ ತಪ್ಪೋದಿಲ್ಲ ಸಿ ವೋಟರ್ ಅದು ಎಂದ ಯಾವುದರ ಸಮೀಕ್ಷೆ ಆದ್ರೆ ಸಕ್ಸಸ್ ಆಗ್ಯಾವ್ರಿ ಸಿ ವೋಟರ್ ಅನ್ನುವಂಥದ್ದೇ ಸಿ ಅಂದರೆ ಕಾಂಗ್ರೆಸ್ ಸಿ ಅಂದರೆ ಕಾಂಗ್ರೆಸ್ ವೋಟರ್ಸ್ ಅಂತ ಹೇಳಿ ಅವ್ರದ್ದೇ ಅವರು ಸರ್ವೆ ಮಾಡ್ಕೋತಾರೆ ಫೇಕ್ ಕೆಲವೊಂದು ಈ ಚುನಾವಣೆ ಬರ್ತಂದ್ರೆ ಕೆಲವೊಂದು ಫೇಕ್ ಸಮೀಕ್ಷೆಗಳು ಬರ್ತಾವೆ ಅವರು ಎಲ್ಲ ಶಾಸಕರುಗಳಿಗೆ ಅಭ್ಯರ್ಥಿಗಳಿಗೆಲ್ಲ ಬ್ಲ್ಯಾಕ್ಮೇಲ್ ಮಾಡ್ತಾರೆ ಹೀಗಾಗಿ ಅದಕ್ಕೇನು ಮಹತ್ವಿಲ್ಲ ಮತ್ತು ಯಾವ ಸಮೀಕ್ಷೆಗಳು ಬಹುತೇಕ 90% ಎಲ್ಲೂ ಸತ್ತಾಗಿದೆ ಉತ್ತರ ಪ್ರದೇಶನಾಗ ಹೇಳಿದರು ಬಿ ಜೆ ಪಿ ಸರ್ಕಾರ ಬರೋದಿಲ್ಲ ಅಂತೇಳಿ ಏನಾಯಿತು ಬಿ ಜೆ ಪಿ ಸ್ಪಷ್ಟ ಬಹುಮತ ಸರ್ಕಾರ ಬಂತು ಅಸ್ಸಾಮ್ದಾಗ ಬಿ ಜೆ ಪಿ ಬರೋದಿಲ್ಲ ಅಂತ ಹೇಳಿದರು ಬಿ ಜೆ ಪಿ ಬಂತು ಹೀಗೆಲ್ಲ ಸಮೀಕ್ಷೆಗಳು ಒಮ್ಮೊಮ್ಮೆ ಸತ್ಯ ಆಗೋದಿಲ್ಲ ಜನರ ಭಾವನೆನೇ ಬೇರೆ ಇರ್ತದೆ ಸಮೀಕ್ಷೆಗಳು ಅವ್ರಿಗೆ ಸಿಕ್ಕಂಥ ಸ್ಯಾಂಪಲ್ ಆಧಾರ ಮ್ಯಾಗ ಮಾಡ್ತಾರೆ ಕೆಲವೊಂದು ಸಲ ಅಭ್ಯರ್ಥಿಗಳೇ ಮಾಡಿಸಿರ್ತಾರೆ ಅವ್ರು ತಮಗೆ ಬೇಕಾದವ್ರ ಬಲ್ಲೇ ಹೋಗಿ ಸಮೀಕ್ಷೆ ಮಾಡಿಸಿರ್ತಾರೆ ಅದ್ರ ಮ್ಯಾಗಿಂದ ಅವನ್ನ ಅಳಿಲಕ್ಕಾಗೋದು ನ್ಯೂಸ್ ಫಸ್ಟ್ ಪ್ರತಿಕ್ಷಣ